ತಲೆ ತಲೆಮಾರುಗಳಿಂದ ಯುಗ ಯುಗಗಳಿಂದ ಪ್ರಪಂಚದಲ್ಲಿ ತಿಳ್ಕೊಳ್ಳೋದಕ್ಕೆ ಎಷ್ಟೋ ಮಿಸ್ಟರೀಸ್ ಇದಾವೆ. ಆದರೆ ಈ ಗಂಡು ಜಾತಿಗೆ ಇವತ್ತಿನವರೆಗೂ ತಿಳ್ಕೊಳ್ಳೋಕ್ಕಾಗದೇ ಇರೋ, ಇವತ್ತಿನವರೆಗೂ ಅರ್ಥ ಆಗದೇ ಇರೋ ದ ಬಿಗ್ಗೆಸ್ಟ್ ಮಿಸ್ಟರಿ ಬಾಕ್ಸ್ ವುಮೆನ್. ಪ್ರಪಂಚದಲ್ಲಿರೋ ಯಾವ ಮಿಸ್ಟರಿನೇ ಆಗಿರಲಿ, ನಾವು ತಲೆ ಕೆಡಿಸ್ಕೊಂಡು ನಿಂತ್ಕೊಂಡ್ರೆ ಯಾವತ್ತಾದರೂ ಒಂದಿನ ಅದ್ರ ಬಗ್ಗೆ ತಿಳ್ಕೊತೀವಿ, ತಿಳ್ಕೊಂಡು ಅರ್ಥ ಮಾಡ್ಕೋತೀವಿ. ಆದರೆ ಈ ವುಮೆನ್ ವಿಷಯದಲ್ಲಿ ಅವ್ರು ಏನು ಅನ್ಕೋತಿರ್ತಾರೋ ಎಕ್ಸ್ಪೆಕ್ಟ್ ಮಾತ್ರ ಮಾಡ್ಬೋದೇ ವಿನಃ ಎಕ್ಸಾಕ್ಟಾಗಿ ಏನು ಯೋಚನೆ ಮಾಡ್ತಿರ್ತಾರೋ ಯಾವನಿಗೂ ಗೊತ್ತಿಲ್ಲ. ವುಮೆನ್ ಬಗ್ಗೆ ಫುಲ್ ಸ್ಟೇಟ್ಮೆಂಟ್ ಕೊಡೋದಕ್ಕೆ ಈ ಜೀವನ ಸಾಕಾಗಲ್ಲ. ಒಂದು ವೇಳೆ ಕೊಟ್ಟರು ಅದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ನಿಮ್ಮ ಜೀವನ ಸಾಕಾಗಲ್ಲ. ಸೊ ಇವಾಗ ಜೀವನ ವೇಸ್ಟ್ ಮಾಡ್ಕೊಳ್ಳೋದು ಯಾಕೆ? ಆದರೆ ಇವತ್ತಿನ ವಿಡಿಯೋದಲ್ಲಿ ವುಮೆನ್ ಬಗ್ಗೆ 7 ಬೋಲ್ಡ್ ಫ್ಯಾಕ್ಟ್ಸ್ ಬಗ್ಗೆ ಮಾತಾಡೋಣ. ಒಬ್ಬ ಬ್ರದರ್ ಆಗಿದ್ರು, ಒಬ್ಬ ಲವರ್ ಆಗಿದ್ರು, ಒಬ್ಬ ಹಸ್ಬೆಂಡ್ ಆಗಿದ್ರು, ಒಬ್ಬ ಫ್ರೆಂಡ್ ಆಗಿದ್ರು, ಯಾವತ್ತಾದರೂ ಒಂದಿನ ಯಾವುದೋ ಒಂದು ಟೈಮಲ್ಲಿ ಇವು ನಿಮಗೆ ಯೂಸ್ ಆಗ್ಬೋದು ಅನ್ನೋ ಉದ್ದೇಶಕ್ಕೆ ಈ ವಿಡಿಯೋ ಮಾಡ್ತಿದ್ದೀನಿ. ಸೊ ವಿಥೌಟ್ ಎನಿ ಡಿಲೇ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಫ್ಯಾಕ್ಟ್ ನಂಬರ್ 7. ಆ್ಯಕ್ಚುಲಿ ಏನಾದರೂ ಜಗಳ ಆಡ್ತಿರ್ಬೇಕಾದ್ರೆ ಬಾಯ್ಸ್ ಅರ್ಥ ಮಾಡ್ಕೊಳ್ಳೋದಕ್ಕಿಂತ ಆರ್ಗ್ಯೂ ಮಾಡೋ ಚಾನ್ಸೇ ಜಾಸ್ತಿ ಇದೆಯಂತೆ. ಆದರೆ ಗರ್ಲ್ಸ್ ಶಕ್ತಿ ಪ್ರದರ್ಶನ ಮಾಡಲ್ಲ, ತಲೆ ಉಪಯೋಗಿಸ್ತಾರೆ. ಸೊ ಇಲ್ಲಿ ಫ್ಯಾಕ್ಟ್ ಏನು ಅಂದರೆ, ವುಮೆನ್ಸ್ ಬ್ರೈನ್ ಅನ್ನೋದು ಹುಡುಗರಿಗಿಂತ 2 ಇಯರ್ಸ್ ಅರ್ಲಿ ಮೆಚೂರ್ ಆಗುತ್ತಂತೆ. ಅಂದರೆ ನಮಗಿಂತ ಮುಂಚೆನೆ ಅವರು ದೊಡ್ಡವರಾಗ್ತಾರೆ ಅಂತ. ದೊಡ್ಡವರು ಅಂದರೆ ನೀವು ಅನ್ಕೋತಿರೋದಲ್ಲ, ಮೆಚೂರಿಟಿ ಲೆವೆಲ್. ಫ್ಯಾಕ್ಟ್ ನಂಬರ್ 6. ಒಂದು ಸರ್ವೆ ಪ್ರಕಾರ ಮದುವೆ ಆಗಿರೋ ಹುಡುಗಿರಲ್ಲಿ 50% ಹುಡುಗಿರು ಅವ್ರ ಗಂಡಂದ್ರನ್ನ ಚೀಟ್ ಮಾಡ್ತಾರಂತೆ. ಇದನ್ನ ಯಾರನ್ನೋ ಬ್ಲೇಮ್ ಮಾಡಿ ಹೇಳ್ತಿಲ್ಲ, ಫ್ಯಾಕ್ಟ್ ಅಷ್ಟೆ. ನಿಮ್ಗೇನಾದರೂ ಡೌಟ್ ಇದ್ರೆ ಗೂಗಲ್ ಮಾಡ್ಕೊಳ್ಳಿ. ಫ್ಯಾಕ್ಟ್ ನಂಬರ್ 5. ನೀವು ಯಾವತ್ತಾದರೂ ಅಬ್ಸರ್ವ್ ಮಾಡಿದ್ದೀರಾ, ಬಾಯ್ಸ್ ಹಿಂದೆ ತಿರುಗಿ ನೋಡಬೇಕಾದ್ರೆ ಅವನ ಬಾಡಿ ಸಮೇತ ಹಿಂದೆ ಟರ್ನ್ ಆಗುತ್ತೆ. ಆದರೆ ಒಂದು ಹುಡುಗಿ ಹಿಂದೆ ನೋಡಿದ್ರೆ ಅವ್ರ ತಲೆ ಮಾತ್ರ ಹಿಂದೆ ತಿರುಗಿರುತ್ತೆ. ಇದು ಯಾಕೆ ಹಿಂಗೆ ಅಂದರೆ, ವುಮೆನ್ಸ್ ನೆಕ್ ಮೆನ್ಸ್ ನೆಕ್ಕಿಗಿಂತ ಮೋರ್ ಫ್ಲೆಕ್ಸಿಬಲಿ ಡಿಸೈನ್ ಆಗಿರುತ್ತಂತೆ. ಬೇಸಿಕಲಿ ಈ ಕಾರಣದಿಂದನೇ ವುಮೆನ್ಸ್ ಮೆನ್ಸ್ಗಿಂತ ಜಾಸ್ತಿ ಕುತ್ತಿಗೆ ನೋವು ಅನುಭವಿಸ್ತಾ ಇರ್ತಾರೆ. ಡೌಟ್ ಇದ್ರೆ ನೆಕ್ಸ್ಟ್ ಟೈಮ್ ನಿಮ್ಮ ಗರ್ಲ್ ಫ್ರೆಂಡ್ ಹಿಂದೆ ತಿರುಗಿ ನೋಡಿದಾಗ ಫೋಟೋ ತೆಗೆದು ನೋಡಿ, ಗೊತ್ತಾಗುತ್ತೆ. ಫ್ಯಾಕ್ಟ್ ನಂಬರ್ 4. ನೀವೇನಾದರೂ ವಿಡಿಯೋ ಗೇಮ್ ಲವರ್ಸ್ ಆಗಿದ್ರೆ ಈ ಫ್ಯಾಕ್ಟ್ ನಿಮ್ಮ ಲೈಫಲ್ಲಿ ಖಂಡಿತವಾಗ್ಲೂ ನಡೆದಿರುತ್ತೆ. ಒಬ್ಬ ಹುಡುಗ ಪಬ್ಜಿ ಗೇಮ್ ಆಡ್ತಿರ್ಬೇಕಾದ್ರೆ ಪಕ್ಕದಲ್ಲಿರೋ ಹುಡುಗಿ ಸುಮ್ಮನೇನೋ ಅಥವಾ ಸೀರಿಯಸ್ ಆಗೋ ಪಬ್ಜಿ ಗೇಮ್ ಮೇಲೆ ಜಲಸ್ ಫೀಲ್ ಆಗ್ತಾಳಂತೆ. ನಿಮ್ಮ ಗರ್ಲ್ ಫ್ರೆಂಡ್ ಜಲಸ್ ಫೀಲ್ ಆಗಬೇಕು ಅಂದರೆ ಏನೇನೋ ಮಾಡೋ ಅವಶ್ಯಕತೆನೇ ಇಲ್ಲ, ಮೊಬೈಲ್ ತಗೊಂಡು ಪಬ್ಜಿ ಗೇಮ್ ಮಾಡಿ ಸಾಕು, ಎಲ್ಲಿ ಬೆಂಕಿ ಬೀಳಬೇಕೋ ಅಲ್ಲಿ ಬೀಳುತ್ತೆ. ಫ್ಯಾಕ್ಟ್ ನಂಬರ್ 3. ಇವಾಗ ನಾನು ಹೇಳೋ ಫ್ಯಾಕ್ಟ್ ಹುಡುಗರಿಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ. ಮಧ್ಯರಾತ್ರಿ 12 ಗಂಟೆಯಲ್ಲಿ ಎಲ್ಲರೂ ಮಲ್ಕೊಂಡಿದ್ದಾರೆ ಅಂತ ಹೇಳಿ ನಿಧಾನಕ್ಕೆ ಗೇಟ್ ತೆಗೆದು ಆಚೆ ಹೋಗೋಣ ಅಂತ ಹೋಗ್ತಿರ್ಬೇಕಾದ್ರೆ ಹಿಂದೆಯಿಂದ ಎಲ್ಲಿಗೆ ಹೋಗ್ತಿದ್ಯಾ ಅನ್ನೋ ಒಂದು ಸೌಂಡ್ ಕೇಳುತ್ತೆ. ಆಬ್ವಿಯಸ್ಲಿ ಆ ಧ್ವನಿ ನಮ್ಮ ಮಾಮ್ದೆ ಅಂತ ನಮ್ಮೆಲ್ರಿಗೂ ಗೊತ್ತು. ಅಷ್ಟು ಹುಷಾರಾಗಿದ್ರು ನಮ್ಮಮ್ಮಂಗೆ ಹೇಗೆ ಗೊತ್ತಾಯಿತು ಅಂತ ತಲೆ ಕೆಡಿಸ್ಕೊಂಡಿದ್ದೆ ತಾನೆ, ಅದನ್ನೇ ಹೇಳ್ತಿದ್ದೀನಿ ಕೇಳಿ. ಹೆಣ್ಮಕ್ಳು ಗಂಡು ಮಕ್ಕಳಿಗಿಂತ ಸೆನ್ಸಿಟಿವ್ ಹಿಯರಿಂಗ್ ಪವರ್ನ ಪಡ್ಕೊಂಬಂದಿರ್ತಾರಂತೆ. ಅಂದರೆ ನಮಗೆ ಕೇಳಿಸೋ ಚಿಕ್ಕ ಚಿಕ್ಕ ಸೌಂಡ್ ಕೂಡ ಅವರಿಗೆ ಕ್ಲಿಯರಾಗಿ ಕೇಳಿಸುತ್ತೆ. ಇದಕ್ಕೆ ಎವಲ್ಯೂಷನರಿ ರೀಸನ್ ಕೂಡ ಇದೆ. ಒಬ್ಬ ವುಮೆನ್ ಮಲ್ಕೊಂಡಾಗಲೂ ಕೂಡ ಸೆನ್ಸಿಟಿವ್ ಹಿಯರಿಂಗ್ ಪವರ್ನ ಹೊಂದಿರ್ತಾರೆ. ಅದಕ್ಕೆ ಮದುವೆ ಆಗಿರೋರಿಗೆ ಮಗು ಸ್ವಲ್ಪ ಶಬ್ದ ಮಾಡಿದ ತಕ್ಷಣವೇ ಎದ್ದುಬಿಡ್ತಾರೆ. ಇದರಿಂದಾನೇ ನಮಗೆ ಕೇಳಿಸೋ ಸೌಂಡ್ ಅವರಿಗೆ ಡಬ್ಬಲ್ ಕೇಳ್ತಿರುತ್ತೆ. ಇವತ್ತಿಂದ ಕಿವಿ ಮುಚ್ಕೊಂಡ್ರೆ ಓವರ್ ಆ್ಯಕ್ಷನ್ ಅಂತ ಅನ್ಕೋಬೇಡಿ, ಅದು ನಿಜಾನೇ. ಫ್ಯಾಕ್ಟ್ ನಂಬರ್ 2. ಈ ಫ್ಯಾಕ್ಟ್ ಮಾತ್ರ ಲವರ್ಸ್ಗೋಸ್ಕರನೇ. ಯಾವಾಗ ಒಬ್ಬ ಹುಡುಗಂದೇ ತಪ್ಪಿದ್ದು ಇಬ್ಬರು ಕಪಲ್ಸ್ ಮಧ್ಯೆ ಜಗಳ ಆದಾಗ ಆ ಹುಡುಗ ಹಿಂದೆನೆ ಹೋಗಿ ಸಾರಿ ಕೇಳಿದ್ರೆ ಆ ಸಾರಿನ ಅವಳು ಅಕ್ಸೆಪ್ಟ್ ಮಾಡಲ್ಲ. ಯಾಕಂದ್ರೆ ಒಂದು ಸರ್ವೆ ಪ್ರಕಾರ, ಬಿಫೋರ್ ಯು ಸೇ ಸಾರಿ ಯು ಶುಡ್ ಲೆಟ್ ಹರ್ ಕೂಲ್ ಫಸ್ಟ್. ನೀವು ಸಾರಿ ಕೇಳಬೇಕು ಅಂದರೆ ಮೊದಲು ಅವರನ್ನು ಕೂಲ್ ಮಾಡಬೇಕು. ಇನ್ನೊಂದ್ಸಲ ಜಗಳ ಆದಾಗ ಈ ಟಿಪ್ಸ್ನ ಯೂಸ್ ಮಾಡಿ. ಫ್ಯಾಕ್ಟ್ ನಂಬರ್ 1. ನಮ್ಮ ಸಿಸ್ಟರ್ ಆಗಿರ್ಬೋದು, ನಮ್ಮ ಮದರ್ ಆಗಿರ್ಬೋದು, ಇಲ್ಲ ಬೇರೆ ಯಾರಾದರೂ ಹುಡುಗಿ ಆಗಿರ್ಬೋದು, ನಾವು ಯಾರನ್ನಾದರೂ ಹೊಗಳಬೇಕಾದ್ರೆ ಅವ್ರ ಮುಖದಲ್ಲಿ 1000 ಕ್ಯಾಂಡಲ್ ಲೈಟ್ ಕಾಣುತ್ತೆ ಹೊರತು ಅವರಿಗೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಅರ್ಥ ಆಗಲ್ಲ. ಒಂದು ಸರ್ವೆ ಪ್ರಕಾರ ಗರ್ಲ್ಸ್ ಕಾಂಪ್ಲಿಮೆಂಟ್ಸ್ ಕೇಳೋದಕ್ಕೆ ಇಷ್ಟಪಡ್ತಾರೆ, ಆದರೆ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ಅವರಿಗೆ ಗೊತ್ತಿರಲ್ವಂತೆ. ಅದಕ್ಕೆ ಹೊಗಳುತ್ತಿರ್ಬೇಕಾದ್ರೆ ಹೆಣ್ಮಕ್ಳು ಬೋನಸ್ ಫ್ಯಾಕ್ಟ್, ಅಮೆರಿಕಾದಲ್ಲಿ 18 ಇಯರ್ಸ್ to 65 ಇಯರ್ಸ್ ಮಧ್ಯ ವಯಸ್ಸಲ್ಲಿರೋ 3000 ವುಮೆನ್ಸ್ ಮೇಲೆ ನಡೆದಿರೋ ಸರ್ವೆ ಪ್ರಕಾರ ಗೊತ್ತಾಗಿರೋ ವಿಷಯ ಏನು ಅಂದರೆ,
ಒಬ್ಬ ಆವರೇಜ್ ವುಮೆನ್ ಸೀಕ್ರೆಟ್ನ 47 ಅವರ್ಗಿಂತ ಜಾಸ್ತಿ ಇಟ್ಕೊಳ್ಳಲ್ವಂತೆ. ಖಂಡಿತವಾಗ್ಲೂ ಯಾರೋ ಒಬ್ಬರ ಹತ್ರ ಶೇರ್ ಮಾಡ್ಕೋತಾರೆ. ಸೊ ದಟ್ಸ್ ಆಲ್ ಫಾರ್ ಟುಡೇ ಗಾಯ್ಸ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಏನು ಮಾಡಬೇಕು ಅಂತ ಗೊತ್ತು ತಾನೆ? ಮತ್ತೆ ಇನ್ಯಾಕೆ ಯೋಚನೆ ಮಾಡ್ತಿದ್ದಾರ? ಟಕಾರ್ ಅಂತ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನೆಕ್ಸ್ಟ್ ವಿಡಿಯೋ ನೋಡೋದಕ್ಕೆ ಮತ್ತೆ ಬನ್ನಿ. ಅಲ್ಲಿವರೆಗೂ ಟೇಕ್ ಕೇರ್.